ಸರ್ ತಮಿಳು ಗುಶಾತಮ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಒಂದು ಉದ್ಯೋಗ ಮಾಹಿತಿ ಬಂದಿರೋದು MNC ಕಂಪನಿಗಳಿಂದ. ಯಾವ ಪ್ರೊಫೈಲ್ ಹೈರಿಂಗ್ ಮಾಡ್ತಾ ಇದ್ದಾರೆ, ಹೇಗೆ ಅಪ್ಲೈ ಮಾಡಬೇಕು, ಮತ್ತು ಏನು ಕೆಲಸ ಇರುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ಮೊದಲು ತಿಳ್ಕೊಳ್ಳಿ, ನಂತರ ಇಂಟ್ರೆಸ್ಟ್ ಇದೆ ಅದಕ್ಕೆ ಅಪ್ಲೈ ಮಾಡಿ. ಮತ್ತೊಂದು, ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ಇತ್ತೀಚೆಗೆ, ನಮಗಿನ್ನೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಕಂಪನಿಯಿಂದ ಅಂತ. ನೀವು ಜಸ್ಟ್ ಅಪ್ಲೈ ಮಾಡಿ ಒಂದು 2-3 ಡೇಸಲ್ಲಿ ಯಾವುದೇ ಕಂಪನಿ ರೆಸ್ಪಾನ್ಸ್ ಮಾಡಲ್ಲ. ಯಾಕಂದರೆ ಅವ್ರದ್ದು ಹೇಗಿರುತ್ತೆ ಅಂದರೆ, ಅಪ್ಲಿಕೇಶನ್ ತೊಗೊಳ್ಳೋ ಡೇಟ್ ಒಂದಿರುತ್ತೆ, ಆ ಡೇಟ್ ಮುಗಿದು ಆದ ನಂತರನೇ ಅವ್ರದ್ದು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಲಿಸ್ಟು, ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು ಅಂತ ಹೇಳಿ ಅದರಲ್ಲಿ ನಿಮ್ಮದು ರೌಂಡ್ಸ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಂಟರ್ವ್ಯೂ ಆಯಿತು, ಜಾಯ್ನಿಂಗ್ ಲೆಟರ್ ಆಯಿತು, ಸೊ ಎಲ್ಲ ಪ್ರೊಸೆಸ್ ನಡೆಯುತ್ತೆ. ಸೊ ಕಂಪನಿ ಮೇಲೆ ಡಿಪೆಂಡ್ ಇರುತ್ತೆ. ಇವಾಗ ಅವ್ರು ಇನ್ನೂ ಅಪ್ಲಿಕೇಶನ್ ತೊಗೋತಾ ಇದ್ದಾರೆ ಅಂತಂದರೆ ಅವ್ರು ಯಾವುದೇ ರೀತಿ ರಿಪ್ಲೈ ಮಾಡಲ್ಲ ನಿಮಗೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಕಸ್ಮಾತ್ ನಿಮ್ಮದು ಲಾಸ್ಟ್ ಕ್ಲೋಸಿಂಗ್ ಆಗಿದೆ, ಅಲ್ಲಿ ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ, ಇವಾಗ ಅಲ್ಲಿ ಏನು ಅಪ್ಲಿಕೇಶನ್ ತೊಗೋತಾ ಇಲ್ವೋ ಅಂತಂದರೆ, ಸೊ ನಂತರ ಒಂದು 2-3 ಡೇಸ್ ಬಿಟ್ಟು HR ಏನು ಮಾಡ್ತಾರೆ, ಶಾರ್ಟ್ ಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗಾಗಿ ದಯವಿಟ್ಟು ವೇಟ್ ಮಾಡಿ. ಇದು ಕಂಪನಿ ಮೇಲೆ ಕಂಪನಿ ಡಿಪೆಂಡ್ ಇರುತ್ತೆ. ಒಂದು ಕಂಪನಿ ಇರೋ ಇನ್ನೊಂದು ಕಂಪನಿ ಇರೋಲ್ಲ. ಡೇಟ್ ಚೇಂಜಸ್ ಇರುತ್ತೆ, ಕ್ಲೋಸಿಂಗ್ ಡೇಟ್ ಅಂತ ಹೇಳಿ, ಆ ಡೇಟ್ವರೆಗೂ ಸ್ವಲ್ಪ ವೇಟ್ ಮಾಡಲೇಬೇಕಾಗುತ್ತೆ ನಾವು. ಸೊ ಕಂಪನಿ ಕೆಲವೊಂದು ಕಂಪನಿಗಳು ಇಂತಿಷ್ಟು ಡೇಟ್ ಅಂತ ಅನೌನ್ಸ್ ಮಾಡಲ್ಲ, ಈ ಡೇಟಲ್ಲಿ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ. ಅವ್ರಿಗೆ ಸಮಟೈಮ್ಸ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ಅದು ಫುಲ್ಫಿಲ್ ಆಗಿಲ್ಲ ಅಂತಂದರೆ ಇನ್ನೊರು ಅಪ್ಲಿಕೇಶನ್ ತೊಗೋತಾನೆ ಇರ್ತಾರೆ. ಸೊ ಹೀಗಿರುತ್ತೆ. ಸೊ ಸ್ವಲ್ಪ ವೇಟ್ ಮಾಡಿ, ಅಪ್ಲೈ ಮಾಡಿರಿ, ಸ್ವಲ್ಪ ವೇಟ್ ಮಾಡಿ. ಖಂಡಿತವಾಗ್ಲೂ HR ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾವುದೇ ಒಂದು ಕಂಪನಿ ಅಟೆಂಡ್ ಮಾಡಿಲ್ಲ HR ನಿಮ್ಮನ್ನ ಅಂತಂದರೆ, ಇನ್ನೊಂದು ಕಂಪ್ನಿಯವ್ರು ಖಂಡಿತವಾಗ್ಲೂ ನಿಮ್ಮನ್ನು ಮತ್ತು ಕಾಲ್ ಮಾಡ್ತಾರೆ ಅಥವಾ ಮೇಲ್ ಥ್ರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಜಾಸ್ತಿ ಏನು ಟೆನ್ಷನ್ ತೊಗೋಬೇಡಿ, ಆದರೆ ಅಪ್ಲೈ ಮಾಡೋದನ್ನು ಬಿಡಬೇಡಿ. ಒಳ್ಳೊಳ್ಳೆ ಅಪರ್ಚುನಿಟೀಸ್ ಬಂದಾಗ ಅಪ್ಲೈ ಮಾಡಿಟ್ಟಿರಿ. ಸೊ ನಂತರ ನೋಡೋಣ, ಅದರಿಂದ ಮೇಲ್ ಕೂಡ ಚೆಕ್ ಮಾಡ್ತಾರೆ ಡೈಲಿ. ಸೊ ಮೇ ಬಿ ಮೇಲ್ ಥ್ರೂ ಕೂಡ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಇವತ್ತಿನ ಒಂದು ಕಂಪನಿ ಬಗ್ಗೆ ಮೊದಲು ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕೆ ತುಂಬ ಯಾರು ಹೊಸ ಚಾನಲ್ ನೋಡ್ತಾ ಇದ್ದೀವಿ, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಇದೇ ರೀತಿ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಗಾಗಿ. ಸೊ ವೀಡಿಯೋ ಕಂಟಿನ್ಯೂ ಮಾಡೋಣ. ಈ ಒಂದು ಅಪ್ಲಿಕೇಶನ್ ನೋಡೋದಕ್ಕೆ ನಿಮ್ಗೆ ಸಿಗ್ತಾ ಇರ್ಬೋದು, ಕಂಟೆಂಟ್ ಮೋಡ್ರೇಟರ್ ಫ್ರೆಶರ್ ಅಪ್ಲೈ ಅಂತ ಹೇಳಿದ್ದಾರೆ. ಓಕೆ, ಇದು ಪ್ರೊಫೈಲ್ ನೇಮು ಕಂಟೆಂಟ್ ಮೋಡ್ರೇಟರ್ ಅಂತ ಹೇಳ್ಬಿಟ್ಟು, ಕಾಗ್ನಿಸ್ಟ್ ಅಂತ ಹೇಳ್ಬಿಟ್ಟು ಇದೊಂದು MNC ಕಂಪನಿ. ಓಕೆ, ಸೊ ಇಲ್ಲಿ ನೀವು ಕೆಲಸ ಮಾಡ್ಬೋದು. ಇಲ್ಲಿ ಕೇವಲ 2 ದಿನಗಳ ಹಿಂದೆ ಕೂಡ ಇದನ್ನು ಕರೆದಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ಮುಖ್ಯವಾಗಿ ಏನು ಮಾಡಬೇಕಂದ್ರೆ, ರೇಟಿಂಗ್ ಕೊಡಬೇಕಾಗುತ್ತೆ, ಕೆಲವೊಂದು ಇಮೇಜಸ್ಗಳನ್ನ ವೆಬ್ಸೈಟ್ಗೆ ಮ್ಯಾಚ್ ಮಾಡಿ ನೋಡಬೇಕಾಗುತ್ತೆ. ಸೊ ಹೇಗಿರುತ್ತೆ ಏನಂತ, ಅಲ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಮಾಡೋಕ್ಕಂತ ಕಂಪನಿ ನಿಮಗೆ ಟ್ರೈನಿಂಗ್ ಪ್ರೊವೈಡ್ ಮಾಡುತ್ತೆ. ಅದರ ಅಕಾರ್ಡಿಂಗೇ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕು. ಇಲ್ಲಿ ರೋಲ್ಸ್ ಬಗ್ಗೆ ನಾವು ಅಲ್ಲಿ ನೋಡಿದರೆ, ಚೆಕ್ ದಿ ಇಮೇಜ್ ಮ್ಯಾಚ್ ವಿತ್ ದಿ ವೆಬ್ಸೈಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ವೆರಿಫೈ ದಿ ಕಂಟೆಂಟ್ ವಿತ್ ವೆಬ್ಸೈಟ್. ಓಕೆ, ಕೆಲವೊಂದು ಕಂಟೆಂಟ್ ಕೊಟ್ಟಿರ್ತಾರೆ, ಅದನ್ನು ವೆರಿಫೈ ಮಾಡಿ ವೆಬ್ಸೈಟ್ ಜೊತೆಗೆ ಮ್ಯಾಚ್ ಮಾಡಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ದಿ ಸೆನ್ಸಿಟಿವ್ ಕಂಟೆಂಟ್ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಯಾವ ಟೈಮಲ್ಲಿ ನಾವು ಸೆನ್ಸಿಟಿವ್ ಕಂಟೆಂಟ್ ಇದೆ ಅಂತ ಹೇಳ್ಬಿಟ್ಟು ಫೈಂಡ್ ಮಾಡಬೇಕು ಅನ್ನೋದು ಕೂಡ ಎಲ್ಲ ಟ್ರೈನಿಂಗ್ ನಿಮಗೆ ಅಲ್ಲೇ ಹೇಳಿರ್ತಾರೆ. ವ್ಯೂ ದಿ ಕಂಟೆಂಟ್, ಚೆಕ್ ದಿ ಬ್ರ್ಯಾಂಡ್ ನೇಮ್ ಆ್ಯಂಡ್ ವೆಬ್ಸೈಟ್, ಚೆಕ್ ಇಫ್ ನಾನ್ ಫ್ಯಾಮಿಲಿ ಸೇಫ್ ಕಂಟೆಂಟ್ ಇದೆಯಾ ಅಂತ ಅದನ್ನು ಕೂಡ ನೀವು ನೋಡಬೇಕಾಗುತ್ತೆ. ಇದರಲ್ಲೂ ಕೂಡ ರೇಟ್ ದಿ ಕಂಟೆಂಟ್, ಕೆಲವೊಂದು ಕಂಟೆಂಟ್ಗಳಿಗೆ ನೀವು ರೇಟಿಂಗ್ ಕೂಡ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಗ್ರ್ಯಾಜುಯೇಟ್ ಇದ್ದರೂ ಅಪ್ಲೈ ಮಾಡ್ಬೋದು, ಫ್ರೆಶರ್ ಮತ್ತು ಅಪ್ಲೈ ಮಾಡ್ಬೋದು, ಮತ್ತು ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಡಿಗ್ರಿ ಆದವರು, BA, BCOM, BSC ಆದವರು, ಪ್ರತಿಯೊಬ್ಬರು ಇದಕ್ಕೆ ಅಪ್ಲೈನ ಮಾಡ್ಬೋದು. ರಿಮೋಟ್ ವರ್ಕ್ ಇದೆ, ಮನೇಲಿ ಕೂತ್ಕೊಂಡು ಮಾಡುವಂಥದ್ದು. ಮತ್ತು ಕಂಪನಿ ತುಂಬ ಚೆನ್ನಾಗಿದೆ. ಮೇನ್ ಹೇಳೋದು, ನಾನು ಕಂಪನಿ ಒಳ್ಳೆ ಒಳ್ಳೆ ಕಂಪನಿ ನಾವು ಅಪ್ಲೈ ಮಾಡಿದಾಗ ಅಲ್ಲಿ ಇರೋ ಎಕ್ಸ್ಪೀರಿಯೆನ್ಸ್ ತೊಗೊಂಡಂದರೆ ಬೇರೆ ಬೇರೆ ಕಂಪ್ನಿಗೆ ಅಪ್ಲೈ ಮಾಡೋದಕ್ಕೆ ನಮಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳೋದು ಅಷ್ಟೇ ನಾನು. ಸೊ ಹೀಗಾಗಿ ಇದು ಕಂಪನಿ ತುಂಬ ಫೇಮಸ್ ಆಗಿರುವಂಥ ಕಂಪನಿ. ಸೊ ಇಲ್ಲಿ ಬೇಕು ಅಂತಂದರೆ ನೀವು ಇಲ್ಲಿ ಅಪ್ಲೈನ ಮಾಡಿ. ಸೊ ಇದು ಇವತ್ತಿನ ಒಂದು ಉದ್ಯೋಗ ಮಾಹಿತಿ. ಆ್ಯಂಡ್ ನಿನ್ನೆ ನಾನು ನಿಮಗೆ ಕೇಳಿದೆ, ಲೋಕಲ್ಲಿ ನಿಮಗೆ ನಿಮ್ಮ ಊರಿನಲ್ಲೇ ನಿಮಗೆ ಜಾಬ್ ಬೇಕಾ, ಆ ರೀತಿ ಏನಾದರೂ ಮಾಹಿತಿ ನಿಮಗೆ ಬೇಕಾ ಅಂತ ಕೇಳಿದ್ದೆ. ಸುಮಾರು ಜನ ನಾನು ಕಮೆಂಟ್ ಮಾಡಿದ್ದೀರಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನನಗೆ ಒಂದು ವಿಷಯ ನಾನು ಕೇಳೋದು ಮರ್ತುಬಿಟ್ಟೆ, ನೀವು ಹೇಳೋದು ಮರ್ತ್ರಿ. ವರ್ಕ್ ಫ್ರಮ್ ಹೋಮ್ ಸಿಗೋದು ಸ್ವಲ್ಪ ಲೋಕಲಲ್ಲಿ ಸ್ವಲ್ಪ ಕಷ್ಟ. ಓಕೆ, ವರ್ಕ್ ಫ್ರಮ್ ಆಫೀಸ್ ಆಲ್ಮೋಸ್ಟ್ ಸಿಗ್ಬೋದು ಅಂತ ಅನ್ಕೋತೀನಿ. ಬಟ್ ಆದರೆ ನಾನು ಟ್ರೈ ಮಾಡ್ತೀನಿ, ಎರಡೂ ಇದ್ದರೂ ಕೂಡ ಎರಡು ನಾನು ನಿಮಗೆ ಬರುತ್ತೆ ತಿಂದಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಸೊ ಇದರಿಂದ ಒಂದು 2-3 ಊರುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಪ್ರತಿ ವಿಡಿಯೋದಲ್ಲಿ. ಆ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಲೋಕಲಲ್ಲಿ ಅಲ್ಲಲ್ಲಿ ಒಂದು ವರ್ಕ್ ಇದೆ, ಸೊ ಸದ್ಯದ್ರೆ ಫೋನ್ ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಅದಲ್ಲೂ ಕೂಡ ನಿಮಗೆ ಇಮೇಲ್ ID ಮತ್ತು ಡೈರೆಕ್ಟ್ ಅಪ್ಲೈ ಮಾಡೋದಕ್ಕೆ ಏನಾದರೂ ಇದ್ದರೆ ಸೊ ಅದನ್ನು ಕೂಡ ಪ್ರೊವೈಡ್ ಮಾಡ್ತೀನಿ. ಓಕೆ, ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಈ ವಿಷಯದ ಬಗ್ಗೆ ಕೂಡ ನಾನು ನಿಮಗೆ ಲೋಕಲ್ ಸ್ಥಳದಲ್ಲಿರುವಂಥ ಒಂದು ಉದ್ಯೋಗ ಮಾಹಿತಿ ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಇದು ಇವತ್ತಿನ ಉದ್ಯೋಗ ಮಾಹಿತಿ ನಿಮಗೆ ಯಾರಾದರೂ ಇಷ್ಟ ಆಗಿದೆ ಅಂತಂದರೆ, ಸೊ ಇದಕ್ಕೆ ಇವತ್ತೇ ಅಪ್ಲೈ ಮಾಡಿ. ಓಕೆ, ಯಾಕಂದರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೇಳೋದಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.